ಯಾವ ತರ ಇರ್ಬೇಕು ಹುಡುಗ ನಿಮ್ ಲವ್ ಮಾಡೋ ಹುಡುಗ? ಟ್ರಸ್ಟ್ ವರ್ತಿ ಆಗಿರ್ಬೇಕು, ಲಾಯಲ್ ಆಗಿರ್ಬೇಕು. ಇಷ್ಟು ಕ್ವಾಲಿಟೀಸ್ ಇದ್ರೆ ಸಾಕು ಮದ್ವೆ. ಅವ್ರು ಬೇಡ ಅಂತಂದ್ರೆ ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದ್ರೆ, ಇವರು ಲವ್ ಮಾಡ್ತಾರೆ, ಮನೇಲಿ ಒಪ್ಪಲಿಲ್ಲ ಅಂದ್ರೆ ಕೈ ಕೊಡ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಟೊಮೆಟೊ ಮುಂಡೆ ಸ್ಯಾಂಡಲಲ್ಲಿ ಹೊಡಿತೀನಿ, ಟೊಮೆಟೊ ಮುಂಡೆ ನಿಂಗೆ. ಓಕೆ, ಈಗ ಸ್ವಲ್ಪ ರ್ಯಾಪಿಡ್ ಕ್ವೆಶನ್ಸ್ ಗಳಿಗ ಕೇಳ್ಕೊಂಡು ಹೋಗ್ತೀನಿ, ನೀವು ಪಟ ಪಟ ಅಂತ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಇಷ್ಟವಾದ ಫುಡ್ ಯಾವುದು? ಬಿರಿಯಾನಿ. ಒಂದ್ ಕಡೆ ಮೇಕಪ್, ಒಂದ್ ಕಡೆ ಬಿರಿಯಾನಿ. ಬಿರಿಯಾನಿ ಕಡಲೆ ಬೀಜ ಹಾಕಿರೋದು? ಅದಿಲ್ಲ. ಕಡಲೆ ಹಾಕಿರೋದು? ಇಲ್ಲ. ಮತ್ತೆ ಚಿಕನ್ ಪೀಸ್ ಇರೋದು. ಓಕೆ, ವೆಬ್ ಸೀರೀಸ್ ಸಿನಿಮಾ? ಇದು ತುಂಬಾ ಡಿಫಿಕಲ್ಟ್ ಕ್ವೆಶನ್. ಎರಡು ಇಷ್ಟನೇ, ಬಟ್ ಆಕ್ಚುಲಿ ನಾನು ಬಂದಿರೋದೇ ಶಾರ್ಟ್ ಫಿಲ್ಮ್ ಇಂದ. ವೆಬ್ ಸೀರೀಸ್ ಅದು ಒಂದು ಅಭಿಮಾನ ಇದೆ, ಬಟ್ ಸಿನಿಮಾ. ಡೈಲಾಗು, ಎಕ್ಸ್ಪ್ರೆಷನ್ಸ್? ಸರ್, ಇದು ಹೇಗೆ ಹೇಳಿ, ಊಟ ಆದ್ಮೇಲೆ ನೀರು ಕುಡಿಲೇಬೇಕು. ಎಕ್ಸ್ಪ್ರೆಷನ್ ಇರುತ್ತಲ್ಲ ಡಿಫ್ರೆಂಟು, ನೋಡ್ತಾ ಇರ್ತೀರಾ, ಒಂದೇ ಕಡೆ ನೋಡ್ತಾ ಇರ್ತೀರಾ, ಬಟ್ ಡೈಲಾಗ್ ಹೇಳ್ತಾ ಇರ್ತೀರ, ಅದೇ ಒಂದು ಡಿಫ್ರೆಂಟಾಗಿ ಕಾಣುತ್ತೆ, ತುಂಬ ಇಷ್ಟ ಆಗುತ್ತೆ. ಅದು ಅಷ್ಟು ಸುಲಭ ಅಲ್ಲ, ಅದಕ್ಕೋಸ್ಕರ ಎರಡು ಇಂಪಾರ್ಟೆಂಟ್, ಎಕ್ಸ್ಪ್ರೆಷನ್ಸ್. ಎಕ್ಸ್ಪ್ರೆಷನ್ಸ್, ಸೂಪರ್. ಹೀರೋನ ಯಾಕೆ ಇಷ್ಟಪಡ್ತೀರಾ, ಕಾಮಿಡಿಯನ್ ಆಗಿ? ಹೀರೋಯಿನ್. ಓಕೆ, ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಓ, ಇದೇ ಇಲ್ಲ ಇಲ್ಲ, ಮನೆಯಲ್ಲಿ ಎಲ್ಲ ಓಕೆ ಅಂದ್ಮೇಲೆ, ಅಂದ್ರೆ ತೋರ್ಸೋಣ ಯಾಕೆ ಲವ್ ಮಾಡಬಾರ್ದು ಅಂದ್ರೆ ಅದು ಅರೇಂಜ್ ಆಗ್ಬಿಡುತ್ತೆ, ಅದರಲ್ಲೂ ಪ್ರೀತಿ ಇರುತ್ತಲ್ಲ ಸರ್. ಸೊ ಲವ್ ಕಮ್ ಆಗಲ್ಲ. ಲವ್ ಮಾಡ್ತೀರಾ ಒಟ್ಟಿನಲ್ಲಿ ಯಾವ ತರ ಇರ್ಬೇಕು ಹುಡುಗ ನೀವು ಲವ್ ಮಾಡೋ ಹುಡುಗ? ತುಂಬಾ ಟ್ರಸ್ಟ್ ವರ್ತಿ ಆಗಿರ್ಬೇಕು, ಲಾಯಲ್ ಆಗಿರ್ಬೇಕು, ನನಗೆ ಎಲ್ಲ ತರ ಫ್ರೀಡಮ್ ಕೊಡ್ಬೇಕು, ನನ್ನ ಮಗು ತರ ನೋಡ್ಕೋಬೇಕು. ಕ್ಯಾಮ್ರಾ ಆಫ್ ಆಗಿದೆ, ಈಗ ಯಾವ ತರ ಇರ್ಬೇಕು ಹೇಳಿ. ಹಂಗೆ ಸರ್, ಹಂಗೆ ಇರ್ಬೇಕು, ಇದು ಮೇನ್ ಮೇಜರ್ ಮೇನ್ ಮೇಜರ್ ಕ್ವಾಲಿಟೀಸ್. ನೋಡಕ್ಕೆ ಚೆನ್ನಾಗಿರ್ಬೇಕಾ? ಹೇಗೆ? ಹಾಂ, ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು. ಹೈಟ್ ಇರ್ಬೇಕಾ, ವೆಯ್ಟ್ ಇರ್ಬೇಕಾ, ಜಿಮ್ ಬಾಡಿ ಆಗಿರ್ಬೇಕಾ? ಏನ್ ಇಷ್ಟೇನಾ, ಒಬ್ಬ ಹುಡುಗನ ಅಷ್ಟೇ ಕ್ವಾಲಿಟೀಸ್ ಸಾಕ? ತುಂಬಾ ಜಿಮ್ ಬಾಡಿ ಅಲ್ಲ. ಯಾಕೆಂದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಜನ ನೋಡ್ತಾ ಇರ್ತಾರೆ ನಿಮ್ ಕಾಳಕೋರು ಯಾವ ತರ ಇರ್ಬೇಕು ಅಂತ ಪ್ರಿಪೇರ್ ಆಗ್ಬೇಕು. ದಯವಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ ಹೇಳಿ ಹೇಗಿರ್ಬೇಕು. ಈಗ ಸ್ಟಾರ್ಟ್. ಹೇಳಿ ಸರ್. ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು ಅಂತಿಲ್ಲ, ಒಳ್ಳೆ ಮನುಷ್ಯ ಆಗಿರ್ಬೇಕು ಅಷ್ಟೇ. ಒಳ್ಳೆ ಮನುಷ್ಯ, ನಮ್ಮೂರಲ್ಲಿ ಒಬ್ಬ ಇದ್ದಾನೆ 80 ವರ್ಷ, ತುಂಬಾ ಒಳ್ಳೆ ಮನುಷ್ಯ. ಮತ್ತೆ ಹೇಳಿ, ಚೆನ್ನಾಗಿರ್ಬೇಕು, ಒಳ್ಳೆ ಹೈಟ್ ಇರಬೇಕು, ಒಳ್ಳೆ ಗುಡ್ ಪರ್ಸನಾಲಿಟಿ. ಗುಡ್ ಪರ್ಸನಾಲಿಟಿ. ದುಡ್ಡು ಬೇಡ? ಬೇಡ, ನೀವೇ ನೋಡ್ಕೊಂತ. ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿರ, ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಅವ್ರು ಟಾಪ್ ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಹಾಕ್ಬೋದು. ನೆಕ್ಸ್ಟ್. ನೆಕ್ಸ್ಟ್ ಅಷ್ಟೇ, ಒಳ್ಳೆ ಓವರಾಲ್ ಒಳ್ಳೆ ಮನುಷ್ಯ ಆಗಿರ್ಬೇಕಷ್ಟೇ. ಓಕೆ. ಹಾಂ, ಎಲ್ಲ ಚೆನ್ನಾಗಿದ್ದು, ಅವ್ನು ನನಗೆ ಫ್ರೀಡಮ್ ಕೊಟ್ಟಿಲ್ಲ, ಕೂತ್ಕೋ ನಿತ್ಕೋ ಅಂತ ಅನ್ನೋದಿದ್ರೆ ಯಾರಿಗ್ಬೇಕು? ಒಳ್ಳೆ ಮನುಷ್ಯ ಆಗಿರ್ಬೇಕು. ಇಷ್ಟು ಕ್ವಾಲಿಟೀಸ್ ಇದ್ರೆ ಸಾಕು, ಲವ್ ಮಾಡ್ತೀರಾ? ಮದುವೆ? ಮಮ್ಮಿ ಡ್ಯಾಡಿನ ಕೇಳಿ. ಅವ್ರು ಬೇಡ ಅಂತಂದ್ರೆ? ಬೇಡ ಅಂದ್ರೆ ಬೇಡ. ಮತ್ತೆ ಹುಡುಗನ ಕತೆ? ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದ್ರೆ, ಇವರು ಲವ್ ಮಾಡ್ತಾರೆ, ಮನೇಲಿ ಒಪ್ಪಲಿಲ್ಲ ಅಂದ್ರೆ ಕೈ ಕೊಡ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅವ್ರನ್ನ ಕೇಳ್ಬೇಕಲ್ಲ ಪಾಪ, ಇಷ್ಟು ವರ್ಷ ಸಾಕಿರ್ತಾರೆ ನಮ್ಮ ಪೇರೆಂಟ್ಸ್. ಹೌದು, ಅಂದ್ರೆ ನೀವು ಲವ್ ಮಾಡೋಕ್ಕಿಂತ ಮುಂಚೆ ಆ ಹುಡುಗನ ಲವ್ ಮಾಡ್ತೀನಿ ಅಂತ ಮನೆಗೆ ಹೇಳ್ತೀರಾ? ಹೇಳ್ಬಿಟ್ಟು ಲವ್ ಮಾಡ್ತೀರಾ, ಆಮೇಲೆ ಬೇಡ ಅಂದ್ರೆ ಕೈ ಕೊಡ್ತೀರಾ? ಕೈ ಅನ್ಕೊಳಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಓಕೆ, ಸೂಪರ್. ಓಕೆ, ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಸಿನಿಮಾ ಬಿಟ್ಟು? ಎಜುಕೇಶನ್ ಬಗ್ಗೆ ಏನಾದ್ರೂ? ಇಲ್ಲ, ಎಜುಕೇಶನ್ ಬಗ್ಗೆ ಏನು ಇಲ್ಲ, ಸಿನಿಮಾ ಅಷ್ಟೇ. ಸಿನಿಮಾ. ಓಕೆ, ಯಾವ ಹೀರೋ ಜೊತೆ ಆಕ್ಟ್ ಮಾಡೋಕೆ ತುಂಬಾ ಇಷ್ಟ ಇದೆ ನಿಮ್ ಹೀರೋಯಿನ್ ಆಗೋಕೆ? ಎಲ್ಲ ಜೊತೆನೂ ಇಷ್ಟನೇ, ಯಶ್ ಸರ್ ತುಂಬಾ ಇಷ್ಟ. ಸೊ ಯಶ್ ಸರ್ ಜೊತೆ ಮಾಡ್ಬೇಕು ಅಂತ ಅಷ್ಟೇ. ತುಂಬಾ ಇಷ್ಟ. ಯಾರಾದರೂ ಈ ಕೇಳಿರ್ತೀವಿ ಬಟ್ ತಪ್ಪು ತಿಳ್ಕೊಬೇಡಿ, ಹುಡುಗಿರನ್ನ ಹುಡುಗಿರು ನೋಡಿದ್ರೆ ಒಂದು ಸ್ವಲ್ಪ ಜಿರಸಿ ಹೊಟ್ಟೆ ಉರಿ ಅಂತ ಇರುತ್ತೆ. ನಿಮಗೆ ಯಾರು ನೋಡಿದ್ರೆ ಆ ಥರ ಫೀಲ್ ಏನೋ ಆಗುತ್ತಾ ಯಾರನ್ನೋ ನೋಡಿದಾಗ? ಇಲ್ಲ, ಆ ಥರ ಏನೋ ಆ ಥರ ನನಗಿಂತ ಚೆನ್ನಾಗಿದ್ದಾರೆ ಆ ಥರ. ಓಕೆ, ಬೇರೆ ಹವ್ಯಾಸಗಳು ಏನಿದೆ ನಿಮಗೆ? ಬುಕ್ಸ್ ಓದ್ತೀನಿ, ಸ್ವಲ್ಪ ಸ್ಪಿರಿಚುವಲ್ ಬುಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅದು ಬಿಟ್ಟರೆ ಡ್ಯಾನ್ಸಿಂಗ್ ಇಷ್ಟ. ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ಸೀರಿಯಲ್? ಅದೆಲ್ಲ ಡೆಫಿನೆಟ್ಲಿ, ಸೀರೀಸ್ ನೋಡೋದು ಅದೆಲ್ಲ ಮಾಡ್ತೀನಿ. ಫ್ರೆಂಡ್ ಸರ್ಕಲಲ್ಲಿ ಯಾವ ಥರ ಇದೆ ನಿಮ್ಮ ಫ್ರೆಂಡ್ಸ್? ಫ್ರೆಂಡ್ ಸರ್ಕಲ್ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮುಂಚೆ ಕಾಲೇಜ್ ಟೈಮಲ್ಲಿ ಇವೆಂಟ್ ಆರ್ಗನೈಸರ್ಸ್ ಆಗಿದ್ವಿ. ಲೈಕ್ ನಮ್ಮದೇ ಒಂದು ಸ್ಮಾಲ್ ಸ್ಟಾರ್ಟಪ್ ಮಾಡಿಕೊಂಡು ಇವೆಂಟ್ಸ್ ಎಲ್ಲ ಮಾಡ್ತಾಯಿದ್ವಿ, ಬರ್ಡೇ ಬ್ಯಾಚುಲರೇಟ್ ಎಲ್ಲ ಮಾಡ್ತಾಯಿದ್ವಿ. ಸೊ ಇವಾಗ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಆವಾಗ ಸ್ವಲ್ಪ ಇವೆಂಟ್ಸ್ ಎಲ್ಲ ಹೋಗೋದು, ಹೋಸ್ಟ್ ಮಾಡೋದೆಲ್ಲ ಮಾಡ್ತಾಯಿದ್ದೆ. ಈಗ ಹೋಗಲ್ಲ,
ಬಟ್ ಹಾಗೇನೆ ಫ್ರೆಂಡ್ಸ್ ಅಂದರೆ ಅದೇ ಅವರು ತುಂಬ ಬ್ಯುಸಿ, ಈಗ ಲೈಫಲ್ಲಿ ಎಲ್ಲರೂ ಬ್ಯುಸಿ, ಅಪರೂಪಕ್ಕೆ ಸಿಗ್ತೀವಿ, ವೀಕೆಂಡ್ಸ್ ಆಚೆ ಹೋಗ್ತೀವಿ, ಸೊ ಹಾಗೆ. ತುಂಬ ಲೈಫಲ್ಲಿ ತುಂಬ ಖುಷಿಪಟ್ಟಂತಹ ದಿನ ಯಾವುದು? ತುಂಬ ಖುಷಿಪಟ್ಟಂಥದ್ದು ತುಂಬ ಇದೆ. ತುಂಬ ಅದರಲ್ಲಿ ತುಂಬ ಇಷ್ಟವಾಗಿದ್ದ ದಿನ ಯಾವುದು? ಅದೇ ನಾನು ಫಸ್ಟ್ ಸಿನಿಮಾದಲ್ಲಿ ಫಸ್ಟ್ ಚೆಕ್ ತೊಗೊಂಡೋಗಿ ಪೇರೆಂಟ್ಸಿಗೆ ಕೊಟ್ಟಿದ್ದು. ಹೌದಾ? ಎಷ್ಟು ಅಂತ ಹೇಳ್ಬೋದಾ? ನಾನು ಕೇಳಲ್ಲ, ಎಷ್ಟು ಅಂತ ಹೇಳ್ಬೋದಾ? ಅಡ್ವಾನ್ಸ್ ಅಂತ ಅದು ಕೊಟ್ಟಿದ್ದು. ಆಬ್ವಿಯಸ್ಲಿ ಅಡ್ವಾನ್ಸ್ ಅಷ್ಟೇ, ಅಡ್ವಾನ್ಸೇ ಕೊಟ್ಟಿರ್ತಾರೆ 1 lakh. ತುಂಬ ದುಃಖ ಆಗಿದ್ದೀನ, ಬೇಜಾರಾಗಿದ್ದೀನ? ತುಂಬ ತುಂಬ ಇದೆ, ಅದು ತುಂಬ ಇಷ್ಟಪಡೋನ ಕಳ್ಕೊಳಗ. ಬಟ್ ಇದು ತುಂಬ ಬೇರೆಯವ್ರು ಫನ್ನಿ ಅನಿಸ್ಬೋದು, ಬಟ್ ನನ್ನ ಪೆಟ್ ಫ್ಲಫಿ ಅಂತ ಕ್ಯಾಟ್ ತುಂಬ ಇಷ್ಟಪಡ್ತಿದ್ವಿ ಫ್ಯಾಮಿಲಿ ಮೆಂಬರ್ ಥರ, ಅದು ಎಕ್ಸ್ಪೈರ್ ಆದಾಗ ತುಂಬ ಬೇಜಾರಿತ್ತು. ಈಗ ಮತ್ತೆ ಯಾವುದು ಸಾಕೊಂಡಿದ್ದೀರಾ? ಇನ್ನು ಅದನ್ನ ರಿಪ್ಲೇಸ್ ಮಾಡೋಕ್ಕಾಗ್ತಿಲ್ಲ. ಈಗ ಬೇರೆ ಹವ್ಯಾಸಗಳು ಕೇಳಿದ್ಕೆ ಹೇಳಿದ್ರಿ, ಬುಕ್ಸ್ ಓದೋದು ಮತ್ತೆ ಈ ಥರ ಎಲ್ಲ ಅಂತ. ನಿಮಗೆ ಅಡುಗೆ ಮಾಡೋ ಹವ್ಯಾಸ ಏನಾದ್ರು ಇದೆಯಾ? ಹಾಂ, ಅಂದರೆ ಮ್ಯಾನೇಜಬಲ್, ಮಮ್ಮಿ ಡ್ಯಾಡಿ ಇಲ್ದಿರ್ಬೇಕಾದ್ರೆ. ಬಟ್ ಅದು ಹೀಗೆ ಒಗ್ಗರಣೆ ಹಾಕೋದು, ಬಿರಿಯಾನಿ ಕಡಲೆ ಬೀಜ ಹಾಕೋದು, ಆ ಥರ ಏನಾದರೂ ಪ್ರಯೋಗಗಳು ಮಾಡ್ತಾ ಇರ್ತೀರಾ ಹೇಗೆ? ಹಾಂ, ಅದು ಒಂದೊಂದ್ಸಲಿ ಸಡನ್ ಆಗಿ ಮನ್ಸು ಬಂದ್ಬಿಡುತ್ತೆ ಅಡುಗೆ ಮಾಡೋಣ ಅಂತ. ಸೊ ಯೂಟ್ಯೂಬ್ ಓಪನ್ ಮಾಡೋದು, ನೋಡೋದು, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ನಿಮ್ಮ ಊಟ, ನೀವು ಮಾಡಿರುವಂಥ ಅಡುಗೆ ತಿಂದು ಸೂಪರಾಗಿದೆ ಅಂತ ಯಾರಾದರೂ ಹೇಳಿದಾರಾ? ಹಾಂ, ಮಮ್ಮಿ ಡ್ಯಾಡಿ ಹೇಳಿದ್ರು. ಒಪ್ಪಿದೆ, ಪಕ್ಕ ನಿಜ ಹೇಳಿದ್ದಾರೆ ಅಂತ. ಹೌದು, ನೀವು ತಿಂದು ಟೇಸ್ಟ್ ಮಾಡಿದ್ದೀರಾ? ಪ್ರಯೋಗ ಏನಾದರೂ ಮಾಡೋದಿದೆಯಾ? ಇವಾಗ ನೀವು ಫಸ್ಟು ಯಾವುದಾದ್ರು ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಮಾಡ್ತೀರಾ, ಅದನ್ನು ಫಸ್ಟು ಯಾರ ಮೇಲೆ ಪ್ರಯೋಗಿಸ್ತೀರಾ ನೀವು? ಮಮ್ಮಿ ಡ್ಯಾಡಿ. ಮಮ್ಮಿ ಡ್ಯಾಡಿ ನಿಜವಾಗ್ಲೂ ನೀವೇ ಅದೃಷ್ಟವಂತರು. ಟೊಮೆಟೊ ಮುಂಡೆ ಸ್ಯಾಂಡಲ್ ಅಲ್ಲಿ ಹೊಡಿತೀನಿ, ಟೊಮೆಟೊ ಮುಂಡೆ ನಿಮಗೆ.